कांग्रेस पार्टी को अच्छी तरह मालूम है कि बीजेपी के राज में कितनी महंगाई बढ़ी है। ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಬಿಜೆಪಿಯ ಒಂದು ಸರ್ಕಾರ ಬಂದಾಗ ಎಷ್ಟು ನಮ್ಮ ಬೆಲೆಗಳಿಗೆ ಗಗನಕ್ಕೇರಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. 400 ರೂಪಾಯಿ ಕಾ ಸಿಲಿಂಡರ್ 1100 ಕಾ ಹೋಗಿಯ, 400 ರೂಪಾಯಿ ಇರೋದಂತ ಸಿಲಿಂಡರ್ ಇವತ್ತು 1100 ರೂಪಾಯಿ ಆಗಿದೆ. ಕುಕಿಂಗ್ ಆಯಿಲ್ 60 ರೂಪಾಯಿ ಸೇ 200 ರೂಪಾಯಿ ಲೀಟರ್ ಹೋಗಿಯ. ಕುಕಿಂಗ್ ಆಯಿಲ್ 60 ಸೇ 200, ನೀವು ಅಡಿಗೆ ಎಣ್ಣೆ 70 ರೂಪಾಯಿ ಇರೋದು 200 ರೂಪಾಯಿ ಆಗಿದೆ. ಪೆಟ್ರೋಲ್ 70 ರೂಪಾಯಿ ಸೇ 102 ರೂಪಾಯಿ, ಪೆಟ್ರೋಲ್ 70 ರೂಪಾಯಿಂದ 120 ರೂಪಾಯಿ, ಡೀಸೆಲ್ 56 ರೂಪಾಯಿ ಸೇ 90 ರೂಪಾಯಿ, ಡೀಸೆಲ್ 70 ರೂಪಾಯಿಂದ 90 ರೂಪಾಯಿ. ಹಿಂದೂಸ್ತಾನ್ ಕೆ ಇತಿಹಾಸ ಮೇ ಪಹಲಿ ಬಾರ್ ಕಿಸಾನೋ ಕೋ ಟ್ಯಾಕ್ಸ್ ದೇನಾ ಪಡಾ, ಜಿಎಸ್ಟಿ ದೇನಿ ಪಡಿ. ನಮ್ಮ ದೇಶದ ಒಂದು ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ರೈತರಿಗೆ ಜಿಎಸ್ಟಿ ಕಟ್ಟೋ ಅಂತ ಕೆಲಸ ಮಾಡಿಸಿದ್ದಾರೆ. 1.5 ಕರೋಡ್ ಲೋಕ್ ಬೇರೋಜ್ಗಾರ್ ಹುವೆ, 1.5 ಕೋಟಿ ಜನ ತಮ್ಮ ಕೆಲಸಗಳನ್ನ ಕಳ್ಕೊಂಡಿದ್ದಾರೆ. 40 ಕರೋಡ್ ಲೋಕ್ ಫಿರ್ಸೆ ಗರೀಬ್ ಹೋಗಾಯ್, 40 ಕೋಟಿ ಜನ ತಿರ್ಗಾ ಬಡತನದ ರೇಖೆ ಕೆಳಗಡೆ ಹೋಗ್ತಾ ಇದ್ದಾರೆ. 90 ಲಾಖ್ ಛೋಟೆ ಬಿಸ್ನೆಸ್ ಬಂದ್ ಹೋಗಾಯ್, 90 ಲಕ್ಷ ಹೊಸ ಹೊಸ ಸಣ್ಣ ಉದ್ಯೋಗಗಳು ಮುಚ್ಚೋಗಿದೆ. ತೋ ಹಮ್ ಇನ್ ಚೀಜೋ ಕೋ ಸಮಜ್ತೆ ಹೈ ಔರ್ ಹಮ್ ಜಾನ್ತೆ ಹೈ ಕಿ ಬಿಜೆಪಿ ನೆ ಯಹಾಂ 40% ಕಾ ಕಾಮ್ ಕರ್ಕೆ ದಿಖಾಯಾ, ಆಪ್ಕಾ ಪೈಸಾ ಆಪ್ಸೆ ಛೀನಾ ಹೈ. ನಮಗೆ ಗೊತ್ತಿದೆ ಈ ರೀತಿ ಇಂಥ ಕೆಲಸಗಳನ್ನ ಮಾಡಿ ತಮ್ಮ ದುಡ್ಡನ್ನ 40% ಅವ್ರು ಕದ್ದಿದ್ದಾರೆ ಅಂತ ನಮಗೆ ಗೊತ್ತಿದೆ. ಇಸಿಲಿಯೆ ಕಾಂಗ್ರೆಸ್ ಕಿ ಸರ್ಕಾರ ಜೋ ಅಬ್ ಕರ್ನಾಟಕ ಮೇ ಆನೆ ವಾಲಿ ಹೈ ವೋ ಆಪ್ಕಾ ಜೋ ಪೈಸಾ ಹೈ ಆಪ್ಕೋ ವಾಪಸ್ ದೇನೆ ಕಾ ಕಾಮ್ ಕರೇಗಿ. ಅದರಿಂದ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಬರಲಿದೆ, ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಡ್ತೀವಿ. ಜಿತ್ನಾ ಪೈಸಾ ಬಿಜೆಪಿ ನೇ ಆಪ್ಸೆ ಚುರಾಯಾ ಹೈ ಉತ್ನಾ ಪೈಸಾ ಹಮ್ ವಾಪಸ್ ಆಪ್ಕೆ ಜೇಬ್ ಮೇ ಡಾಲ್ನೆ ಜಾ ರಹೇ ಹೈ. ಎಷ್ಟು ಎಷ್ಟು ದುಡ್ಡು ಅವರು ನಿಮ್ಮ ಹತ್ರ ಲೂಟಿ ಮಾಡಿದ್ರೆ ಅಷ್ಟು ದುಡ್ಡು ನಿಮ್ಗೆ ವಾಪಸ್ ತಾವು ಕೊಟ್ಟೆ ಕೊಡ್ತೀವಿ.